ಮಹೇಶ್ ತೆಂಗಿನಕಾಯಿ ಒಂದು ಮಹೇಶ್ ತೆಂಗಿನ ಮಹೇಶ್ ತೆಂಗಿನಕಾಯಿ ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 1496 ವೈದ್ಯ ಶಿಕ್ಷಣ ಅಧ್ಯಕ್ಷರೇ ಉತ್ತರವನ್ನ ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಕ್ಯಾನ್ಸರ್ ಅಂತಕ್ಕಂಥದ್ದು ಒಂದು ಕಿಲ್ಲರ್ ಡಿಸೀಸ್ ಅನ್ನುವಂಥದ್ದನ್ನು ಈಗಾಗಲೇ ಬಹಳ ದೊಡ್ಡ ಪ್ರಮಾಣದಲ್ಲಿ ಕ್ಯಾನ್ಸರ್ ಅನ್ನು ಹಬ್ತಿರ್ತಕ್ಕಂಥ ನಾವು ನೋಡಿದ್ದೇವೆ. ಹುಬ್ಳಿಯ ಕೆಎಂಸಿ ಹಾಸ್ಪಿಟಲ್ನಲ್ಲಿ ಕೂಡ ಉತ್ತರ ಕರ್ನಾಟಕದ ಸುಮಾರು 12-13 ಜಿಲ್ಲೆಗಳಿಂದ ಕ್ಯಾನ್ಸರ್ ರೋಗಿಗಳನ್ನ ಎಲ್ಲಾ ಜಿಲ್ಲೆಗಳಿಂದ ಶಿಫಾರಸು ಮಾಡಿ ಹುಬ್ಳಿ ಕಿಮ್ಸ್ ಹಾಸ್ಪಿಟಲ್ಗೆ ಕಳಿಸೋದನ್ನಂತ ಕೂಡ ನಾವು ನೋಡಿದ್ದೇವೆ. ವಿಶೇಷವಾಗಿ ಕ್ಯಾನ್ಸರ್ಗೆ ಕರ್ನಾಟಕದಲ್ಲಿ ಬೆಂಗಳೂರು, ಮೈಸೂರು, ಗುಲ್ಬರ್ಗಾ ಮತ್ತು ತುಮಕೂರು, ಹುಬ್ಳಿ ಇಲ್ಲಿ ಮಾತ್ರ ಇರತಕ್ಕಂಥ ಸಂದರ್ಭದಲ್ಲಿ ಪ್ರಶ್ನೆಯಲ್ಲಿ ಕೇಳಿದಂತಹ ಸಂದರ್ಭದಲ್ಲಿ ಒದಗಿಸಿದ್ದಾರೆ ಅವರು. ಆದರೆ ಕ್ಯಾನ್ಸರ್ ಅನ್ನ ಹಿಂದೆ ಆರಂಭದಲ್ಲಿ ಪ್ರಾದೇಶಿಕ ಕ್ಯಾನ್ಸರ್ ಕೇಂದ್ರದ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನ ಇದಾಗಿತ್ತು. ಆ ಸಂದರ್ಭದಲ್ಲಿ ಬೆಂಗಳೂರಿನ ನಿರ್ದೇಶಕರಾಗಿರ್ತಕ್ಕಂಥ ಕಿದ್ವಾಯು ಅವರು ಭೂಮಿ ಮತ್ತು ಸೌಲಭ್ಯಗಳನ್ನು ಪರಿಶೀಲಿಸಿದ ನಂತರ ಕಿಮ್ಸ್ ಹುಬ್ಳಿಗೆ ಮಂಜೂರು ಮಾಡಿದ್ರು. ಆದರೆ ಇದ್ದಕ್ಕಿದ್ದಂತೆ ಅದನ್ನು ಬೆಳಗಾವಿಗೆ ಶಿಫ್ಟ್ ಮಾಡತಕ್ಕಂಥ ಕೆಲಸವನ್ನ ಇವತ್ತು ಮಾಡಿದ್ದಾರೆ. ಇದರಲ್ಲಿ ವಿಶೇಷವಾಗಿ ಹುಬ್ಳಿಗೆ ಬ್ಲಡ್ ಕ್ಯಾನ್ಸರ್ ಬಗ್ಗೆ ಇನ್ನೂ ಟ್ರೀಟ್ಮೆಂಟ್ ಇಲ್ಲ, ಮಕ್ಕಳ ಕ್ಯಾನ್ಸರ್ ಬಗ್ಗೆ ಟ್ರೀಟ್ಮೆಂಟ್ ಇಲ್ಲ, ಬೋನ್ ಕ್ಯಾನ್ಸರ್ ಬಗ್ಗೆ ಇಲ್ಲ, ಪೆಟ್ ಸ್ಕ್ಯಾನ್ದ ಅವಶ್ಯಕತೆ ಕೂಡ ತುಂಬಾ ಇದೆ. ನಾವು ಹೊರಗಡೆ ಹೋಗಿ ಪೆಟ್ ಸ್ಕ್ಯಾನ್ ಮಾಡಿಸಿದ್ರೆ ಅಂದ್ರೆ ಸುಮಾರು 25,000 ರೂಪಾಯಿಗಳನ್ನ ಹೊರಗಡೆ ಚಾರ್ಜ್ ಮಾಡ್ತಕ್ಕಂಥದ್ದು ಕೂಡ ಆಗುತ್ತೆ. ಹೀಗಾಗಿ ಕಿಮ್ಸ್ಗೆ ನಮಗೆ ಪ್ರಾದೇಶಿಕ ಕ್ಯಾನ್ಸರ್ ಅವಶ್ಯಕತೆ ಕೇಂದ್ರವನ್ನ ತುರ್ತಾಗಿ ಒದಗಿಸಿಕೊಡ್ಬೇಕನ್ನುವಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೇನೆ ಮಾನ್ಯ ಅಧ್ಯಕ್ಷರೇ. ಹೀಗಾಗಿ ಮಾನ್ಯ ಸಚಿವರು ಇದರ ಬಗ್ಗೆ ಹೇಳಬೇಕಂತ ವಿನಂತಿ ಮಾಡ್ತೇನೆ. ಮಾನ್ಯ ಅಧ್ಯಕ್ಷ, ಮಹೇಶ್ ತೆಂಗಿನಕಾಯಿ ಅವರು ಕೇಳ್ತಕ್ಕಂಥ ಪ್ರಶ್ನೆ ಉತ್ತರ ನಾನು ಕೊಟ್ಟಿದ್ದೀವಿ. ಅವರು ಪ್ರಾದೇಶಿಕ ಕ್ಯಾನ್ಸರ್ ಸೆಂಟರ್ ಅನ್ನ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಅದು ನಾವು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ಅಲ್ಲ, ಹಿಂದಿನ ಸರ್ಕಾರದಲ್ಲೇ ಆಗಿದೆ. ಅದು ಅದನ್ನು ಹುಬ್ಳಿಯಿಂದ ಬೆಳಗಾವಿಗೆ ಶಿಫ್ಟ್ ನಾವು ಮಾಡಿಲ್ಲ, ಹಿಂದಿನ ಸರ್ಕಾರದಲ್ಲೇ ಅದು ನಿರ್ಣಯ ಆಗಿದೆ. ಆದರೆ ಈಗ ನೀವು ಹೇಳಿರ್ತಕ್ಕಂಥದ್ದು ಇಲ್ಲಿ ಅಲ್ಲಿಗಾಗಲೇ ಮೆಡಿಕಲ್ ಆಂಕಾಲಜಿ ಅಂದರೆ ಕೀಮೋಥೆರಪಿ ಅಲ್ಲೇ ಕೊಡ್ತಾ ಇದ್ದೀವಿ, ಅಲ್ಲಿ ಸರ್ಜಿಕಲ್ ಆಂಕಾಲಜಿನೂ ಕೂಡ ಕೆಲಸ ಅಲ್ಲಿ ಅಂದ್ರೆ ಸರ್ಜನ್ಸ್ ಕೂಡ ಇದ್ದಾರೆ. ಆಮೇಲೆ ಅಲ್ಲಿ ರೇಡಿಯೋಥೆರಪಿ ಇದೆ, ಅಲ್ಲಿ ಲೀನಿಯಾಕ್ ಲಾಸ್ಟ್ ಟೈಮ್ ನಾನು ಸಚಿವನಾಗಿದ್ದಾಗೆ ಅಲ್ಲಿ ಒಂದು ಲೀನಿಯಾಕ್ನು ಕೂಡ ಅಳವಡಿಸಲಾಗಿದೆ, ಅಲ್ಲಿ ರೇಡಿಯೇಷನ್ ಥೆರಪಿನೂ ಕೂಡ ನಡೀತಾ ಇದೆ. ಬಟ್ ಅವ್ರು ಕೇಳಿರ್ತಕ್ಕಂಥದ್ದು ಕೆಲವು ಸ್ಪೆಷಲೈಸ್ಡ್ ಟ್ರೀಟ್ಮೆಂಟ್ ಅನ್ನ ಕೇಳ್ತಾ ಇದೆ. ಎಸ್ಪೆಷಲಿ ನೀವು ಬೋನ್ ಕ್ಯಾನ್ಸರ್ ಇದ್ರಾಗ ಅಲ್ಲಿ ಅದನ್ನ ಕೇಳಿದ್ದಾರೆ. ಅದಲ್ದೇ ಅವರು ಬೇರೆ ಬೇರೆ ಮಕ್ಕಳಿಗೆ ಚಿಕಿತ್ಸೆ, ಪೀಡಿಯಾಟ್ರಿಕ್ ಆಂಕಾಲಜಿ ಇದೆಲ್ಲ ಕೇಳಿದ್ದಾರೆ. ಅಲ್ಲಿ ಏನೇನು, ಯಾಕಂದ್ರೆ ಈಗಾಗಲೇ ಕಿಮ್ಸ್ ಹುಬ್ಳಿ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದೆ. ಅಲ್ಲಿ ಇದು ಕ್ಯಾನ್ಸರ್ ವಿಭಾಗವನ್ನ ಸ್ಟ್ರೆಂಥನ್ ಮಾಡೋದಕ್ಕೆ ಏನ್ ಮಾಡಬೇಕು ಮುಂದೆ ಮಾಡೋಣ. ಅದು ಪೆರಿಫೆರಲ್ ಕ್ಯಾನ್ಸರ್ ಸೆಂಟರ್ ಆದ್ರೇನೆ ಆಗ್ಬೇಕು ಅಂತೇನಿಲ್ಲ, ನಾವು ಇರ್ತಕ್ಕಂಥ ಆಸ್ಪತ್ರೆಯಲ್ಲೇನೆ ಅದಕ್ಕೆ ಕ್ಯಾನ್ಸರ್ಗೆ ನಾವು ಏನೇನು ಎಲ್ಲ ಟ್ರೀಟ್ಮೆಂಟ್ಸ್ ಅಳವಡಿಸೋದಕ್ಕೆ ಮುಂದೆ ಹಂತವಾಗಿ ಕ್ರಮ ಕೈಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ, ಗುಡ್. ವಿಜಯಾನಂದ ಕ್ಯಾಶಪ್ಪ ಅಧ್ಯಕ್ಷರ, ಒಂದ್ ಸೆಕೆಂಡ್. ಮಾನ್ಯ ಸಚಿವರಲ್ಲಿ ವಿನಂತಿ ಮಾಡ್ತೇನೆ. ಈಗಾಗಲೇ 50 ಬೆಡ್ಡಿನ ಹಾಸ್ಪಿಟಲ್ ಅನ್ನ ಕ್ಯಾನ್ಸರ್ಗೆ ವಿಶೇಷವಾಗಿ ತೆಗೆದಿಟ್ಟಿದ್ದಾರೆ. ಅದರ ರೋಗಿಗಳ ಸಂಖ್ಯೆನ ನಾವು ನೋಡಿದ್ರೆ ಪ್ರತಿನಿತ್ಯ 50-60 ರೋಗಿಗಳು ಔಟ್ ಪೇಷಂಟ್ ಬರುತ್ತೆ, ಆಪರೇಷನ್ ಆಗುತ್ತೆ. ಆ ಒಟ್ಟು ಸಂಖ್ಯೆಯನ್ನು ಗಮನಿಸಿದಾಗ ನೋಡಿ, ಇವತ್ತು 2021 PBRCR ಡಾಟಾ ನಾವು ತೆಗೆದುಕೊಂಡ್ರೆ ಸುಮಾರು ಧಾರವಾಡ, ಉತ್ತರ ಕನ್ನಡ, ಹಾವೇರಿ, ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ, ಕೊಪ್ಪಳ, ಗದಗ, ಬಳ್ಳಾರಿ, ದಕ್ಷಿಣ ಕನ್ನಡ ಹಿಡಿದ್ರೆ 29,075 ರೋಗಿಗಳು ಇದು ಕ್ಯಾನ್ಸರ್ಗೆ ಇರ್ತಕ್ಕಂಥ ಪೇಟ್ ಇರುತ್ತೆ. ಇದು 10-12% ಇನ್ಕ್ರೀಸ್ ಆಗ್ತಾನೆ ಇದೆ ಪ್ರತಿ ವರ್ಷ, ಬಹಳ ಹೈ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಇನ್ಕ್ರೀಸ್ ಆಗ್ತಾ ಇದೆ. ಹೇಗೆ ಮಾನ್ಯ ಸಚಿವರಲ್ಲಿ ನಾನು ವಿನಂತಿ ಮಾಡ್ತೀನಿ, 50 ಹಾಸ್ಪಿಟಲ್ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತೇನಾಗ್ತಾ ಇದೆ, ಹುಬ್ಳಿ ಕೆಎಂಸಿಯಲ್ಲಿ ಆಪರೇಷನ್ಗೆ ಬಂದಂತ ವ್ಯಕ್ತಿ ಇದ್ರೆ ಆ ಸಮಯವನ್ನು ನೋಡ್ಕೊಂಡು ಇವತ್ತು ಬೆಡ್ ಇಲ್ಲ ಅಂತಂದ್ರೆ ಒಂದ್ ವಾರ ಬಿಟ್ ಬಾ ಅಂತ ಹೇಳ್ತಕ್ಕಂಥದ್ದು, 15 ಬಿಟ್ ಬಾ ಅಂತ ಹೇಳ್ತಕ್ಕಂಥದ್ದು, ಈ ರೀತಿಯಾದಂತಹ ಸಮಸ್ಯೆ ಆಗ್ತಾ ಇದೆ. ಕೆಲವೊಬ್ಬರನ್ನ ಆ ಕ್ಯಾನ್ಸರ್ ಅನ್ನ ವಾರ್ಡ್ ನಲ್ಲಿ ಬಿಟ್ಟು ಬೇರೆ ಕಡೆ ಕೂಡ ಮಲಗಿಸಿ ಅವ್ರಿಗೆ ಟ್ರೀಟ್ಮೆಂಟ್ ಮಾಡುವಂತ ಪರಿಸ್ಥಿತಿ ಆಗ್ತಾ ಇದೆ. ಹೀಗಾಗಿ ಇದಕ್ಕೆ ಸುಸಜ್ಜಿತವಾಗಿರ್ತಕ್ಕಂಥ ಕ್ಯಾನ್ಸರ್ ಹಾಸ್ಪಿಟಲ್ ಅನ್ನ ಹುಬ್ಳಿಗೆ ನೀವು ಮಂಜೂರು ಮಾಡ್ರಿ, ಯಾಕಂದ್ರೆ ನೀವು ಬೆಳಗಾವಿ ಕೊಟ್ಟಿದ್ರಿ, ಇನ್ನೂವರೆಗೆ ಕೂಡ 2 ಜಮೀನು ಕೊಡಕ್ ಆಗ್ತಿಲ್ಲ. ಇಲ್ಲೇ ಸಂಪೂರ್ಣವಾಗಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಇರ್ತಕ್ಕಂಥ ಸಂದರ್ಭದಲ್ಲಿ ಇದನ್ನ ಇಲ್ಲಿ ಒದಗಿಸಿದ್ರೆ ಅಂದ್ರೆ 12 ಜಿಲ್ಲೆಗಳಿಗೆ ನಮಗೆ ಬಹಳ ಉಪಯುಕ್ತ ಆಗಿರ್ತಕ್ಕಂಥ, ಯಾಕಂದ್ರೆ ಎಲ್ಲ ಬೇರೆ ನಮ್ಮ ಹೇಳಿದ್ರಲ್ಲ ಈಗ ಅಲ್ಲ ಸರ್ ಹೇಳಿದ್ದೇನೆ, ಹೇಳಿ 1 ಸರ್. ಯಾಕಂದ್ರೆ ಈಗ ನೋಡಿ, ಅನೇಕ ನಮ್ಮ ಎಲ್ಲದರ ಕಡೆ ಕೂಡ ಈ ರೀತಿಯಾದಂತಹ ಸಮಸ್ಯೆಗಳಿಗೆ ಅನುಕೂಲ ಆಗ್ಬೇಕು. ಕ್ಯಾನ್ಸರ್ ಇದ್ದ ನಮಗೆ ಒಂದು ಕೇಂದ್ರವನ್ನು ಮಾಡಿದ್ರಂತಂದ್ರೆ, ನಾನಾಗಲೇ ಮಾನ್ಯ ಸಚಿವರಲ್ಲಿ ವಿನಂತಿ ಮಾಡಿದ್ದೇನೆ, ಆ ರೀತಿಯಾದಂತಹ ಕೇಂದ್ರವನ್ನು ಇಲ್ಲಿ ಮಾಡಿಕೊಟ್ರ ಅಂತಂದ್ರೆ, ಕ್ಯಾನ್ಸರ್ ರೀಜನಲ್ ಸೆಂಟರ್ ಮಾಡಿದ್ರಂದ್ರೆ
ಬಹಳಷ್ಟು ಉಪಯುಕ್ತತೆ ಆಗತ್ತೆ ಅನ್ನೋದನ್ನ ವಿನಂತಿ ಮಾಡ್ತೇನೆ. ಮಾನ್ಯ ಅಧ್ಯಕ್ಷರೇ, ಅಲ್ಲ ಸಚಿವರಿಗೆ ಒಂದೇ ಹೇಳ್ತೇನೆ ಸರ್, ಆದ್ರೂ ಕೂಡ ತೆಂಗಿನಕಾಯಿ ಹೇಳ್ತಿದ್ರು, ದಯವಿಟ್ಟು ಮತ್ತೊಮ್ಮೆ ಪ್ರಾದೇಶಿಕ ಕೇಂದ್ರ ಮಾಡಿ ಸರ್, ಬಹಳ 13 ಜಿಲ್ಲೆ ಒಳಪಡ್ತೈತೆ. ಮಾನ್ಯ ಅಧ್ಯಕ್ಷರೇ, ನೆಕ್ಸ್ಟ್ ನೆಕ್ಸ್ಟ್ ಮಾನ್ಯ ಅಧ್ಯಕ್ಷರೇ, ಈಗ ಈಗಾಗಲೇ ರಾಜ್ಯದಲ್ಲಿ ದೇಶದಲ್ಲಿ ಕ್ಯಾನ್ಸರ್ ರೋಗಿಗಳು ಜಾಸ್ತಿ ಆಗ್ತಾ ಇರೋದಂಥದ್ದು ನಮಗೆ ಡಾಟಾ ಸಿಗ್ತಾ ಇದೆ. ಹಾಗಾಗಿ ನಮ್ಮ ಸರ್ಕಾರನೂ ಕೂಡ ಹಿಂದೆನೂ ಕೂಡ ನಾವು ಅನೇಕ ಕಡೆಗಳಲ್ಲಿ ಕ್ಯಾನ್ಸರ್ ಆಸ್ಪತ್ರೆ ಪ್ರಾರಂಭ ಮಾಡ್ತಕ್ಕಂಥದ್ದು ಈಗಾಗಲೇ ಚಾಲನೆ ಕೊಟ್ಟಿದ್ದೀವಿ. ಮಂಡ್ಯದಲ್ಲಿ ಮಾಡ್ತಾ ಇದ್ದೀವಿ, ತುಮಕೂರಲ್ಲಿ ಮಾಡ್ತಾ ಇದ್ದೀವಿ, ಮುಂಚೆ ಅವ್ರು ಹೇಳ್ದಂಗೆ ಹುಬ್ಳಿಯಲ್ಲಿದ್ದು ಅದನ್ನ ಬೆಳಗಾಮಲ್ಲಿ ಹಿಂದಿನ ಸರ್ಕಾರದಲ್ಲಿ ಆಗಿದೆ. ಈಗ ಅಲ್ಲಿ ಸ್ಟ್ರೆಂಥನ್ ಮಾಡೋದ್ರ ಜೊತೆಗೆ ನಾನು ಅಲ್ಲಿ ಹೊಸದನ್ನ ಇನ್ನೊಂದು ಕ್ಯಾನ್ಸರ್ ಆಸ್ಪತ್ರೆಯನ್ನು ಮಾಡಬೇಕು ಅಂತಕ್ಕಂಥ ಬೇಡಿಕೆ ಇದೆ. ನಾನು ಆರ್ಥಿಕ ಇಲಾಖೆಗೆ ಅದು ಪ್ರಸ್ತಾವ ಮಾಡಿ ಮಂಗಳೂರು ಕಡೆ ಒಂದು ಕೂಡ ಮಾಡಿ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಪ್ರಾಥಮಿಕ ಮತ್ತು ಮಾಧ್ಯಮ ಶಿಕ್ಷಣ ಸಚಿವರಿಗೆ 2023 ಸಿಕ್ಕೆ ಗುರುತಿನ ಪ್ರಶ್ನೆಯನ್ನು ಕೇಳಕ್ಕೆ ಇಚ್ಛಿಸುತ್ತೇನೆ. ಉತ್ತರವನ್ನು ಒದಗಿಸಲಾಗಿದೆ ಅಧ್ಯಕ್ಷ. ಉತ್ತರವನ್ನು ಒದಗಿಸಿದರೆ ಮಾನ್ಯ ಅಧ್ಯಕ್ಷರೇ, 2017 ನಮ್ಮ ಹುಡುಗುನ್ ಮತ ಕ್ಷೇತ್ರದ ಇಳಕಲ್ ತಾಲೂಕು ಇವತ್ತು ಏನು ಹಿಂದಿನ ಸರ್ಕಾರದಲ್ಲಿ ಹೊಸ ತಾಲೂಕಾಗಿ ಆಯಿತು. ಇಲ್ಲಿವರೆಗೂ ಕೂಡ ಒಂದು ಹೊಸದಾಗಿ ಇವತ್ತು ಕ್ಷೇತ್ರ ನಮ್ಮ ಶಿಕ್ಷಣ ಕಾರ್ಯಾಲಯ ಪ್ರಾರಂಭ ಆಗಬೇಕಾಗಿದೆ. ಉತ್ತರದಲ್ಲಿ ಈಗ ಮಾಡ್ತೀನಿ ಅಂತ ಹೇಳಿದ್ದಾರೆ, ಆದರೆ ಅದನ್ನ ಪ್ರಾರಂಭ ಮಾಡೋಕೆ ನಮಗೆ ಎಲ್ಲೇ ಬಾಡಿಗೆ ಕಟ್ಟಿರೋದ್ರಲ್ಲಿ ಆದರೂ ಪ್ರಾರಂಭ ಮಾಡೋಕೆ ಇವತ್ತು ಅನುಮತಿ ಕೊಟ್ಟರೆ ನಮಗೆ ಒಳ್ಳೇದಾಗುತ್ತೆ ಅಧ್ಯಕ್ಷ. ಅದನ್ನ ಏನು ಮಾನ್ಯ ಶಾಸಕರು ಹೇಳ್ಕೊಂಡಿದ್ದಾರೆ, ಯಾಕೆಂದ್ರೆ ನಾವಾಗ್ಲೇ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಕಳಿಸಿದೀವಿ, ಬಟ್ ಅವಶ್ಯಕತೆ ಇರ್ತಕ್ಕಂಥದ್ದು 2017 ಇಷ್ಟುವರೆಗೂ ತಡ ಆಗ್ಬಾರ್ದಾಗಿತ್ತು. ಆದ್ರೆ ಅವ್ರಿಗೇನಾದ್ರೂ ಈಗ ಅರ್ಜೆಂಟ್ ಆಗಿ ಮಾಡಕ್ ಆಗ್ಲಿಲ್ಲ ಅಂದ್ರೆ ಏನಾದ್ರು ರೆಂಟೆಡ್ ಬಿಲ್ಡಿಂಗ್ ಅಲ್ಲಿ ಮಾಡ್ತಕ್ಕಂಥದ್ದು ಅವಶ್ಯಕತೆಯನ್ನ ಶಾಸಕರ ಜೊತೆಗೆ ಚರ್ಚೆ ಮಾಡಿ ಇಲಾಖೆಯವ್ರ ಜೊತೆಗೆ ಚರ್ಚೆ ಮಾಡಿ ನಾವು ಮಾಡ್ಕೊಡ್ತಕ್ಕಂತ ವ್ಯವಸ್ಥೆಯನ್ನ ನಾವು ಮಾಡ್ತೇವೆ. ಈಗ ಶೂನ್ಯ ವೇಳೆ, ಶೂನ್ಯ ವೇಳೆ ತಕ್ಷಣ ಸಭಾಧ್ಯಕ್ಷರೇ ಒಂದ್ ಸೆಕೆಂಡ್ ಸಭಾಧ್ಯಕ್ಷರೇ ನಿಲ್ಲಿ, ಎಲ್ಲರಿಗೂ ಅವಕಾಶ ಮಾಡಿ ಕೊಡ್ತೇವೆ, ನಿಲ್ಲಿ ಕೂತ್ಕೊಳ್ಳಿ, ಈಗ ಕೂತ್ಕೊಳ್ಳಿ, ಬೆಂಬಲಿಗರೇ ಕೂತ್ಕೊಳ್ಳಿ. ಲಿಖಿತ ಮೂಲಕ ಉತ್ತರಿಸುವಂತ ಪ್ರಶ್ನೆಗಳಿಗೆ ಪ್ರಶ್ನೆಗಳು ಮಂಡಿಸುವುದು ದಿನಾಂಕ 14/12/2023 9ನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ 230 ಪ್ರಶ್ನೆಗಳ ಪೈಕಿ 120 ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಓಕೆ, ಈಗ ಶೂನ್ಯ ವೇಳೆ ಶರ್ತ್ನಲ್ಲಿ ಶರ್ತ್ ಎಲ್ಲಿ ಈಗ ನಿಮ್ಮ ಕೊಡ್ತೇನೆ ಗಂಭೀರವಾದ ಕರೆ, ಎಲ್ಲ ಗಂಭೀರವೇ ಇಲ್ಲಿ ಮಾತಾಡೋದು ಏನು ಗಂಭೀರ, ನಾನು ಹೇಳ್ದು ಕೇಳಿ ಈಗ ಕೊಡ್ತೇವೆ. ಈಗ ನೀವು ಬಹುಶಃ ಅತಿಯೊಂದು ಪ್ರಮುಖವಾದ ವಿಚಾರ, ಇನ್ನೊಬ್ರು ಅತಿ ನಿನ್ನೆ ಆಗಿದ್ದಾರೆ ಪ್ರಶ್ನೆ ತಗೊಂಡಿದ್ದೀರಿ, ಅದು ನಾನು ಸೇರಿಸಿದ್ದೇನೆ. ಅದರಲ್ಲಿ ನಮ್ಮ ಪ್ರತಿಪಕ್ಷ ನಾಯಕ ಒಂದು ಇಬ್ಬರು ಕೂಡ ಕೊಟ್ಟಿದ್ದಾರೆ, ಈ 3-0 ಅವರು ತಗೊಂಡು ಅದನ್ನು ಮಾತಾಡಿ ಅಲ್ಲಿ ಹೇಳ್ತೇನೆ. 24 ಗಂಟೆ ಒಳಗಡೆ ಅದೇ ಮಾತಾಡಲಿಕ್ಕೆ ಅವಕಾಶ ಕೊಡ್ತೇನೆ. 24 ಆಯ್ತು, ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೇನೆ. ನೋಡಿ ಸಭಾಧ್ಯಕ್ಷರೇ, ನೀವ್ ಯಾಕೆ ಅರ್ಥ ಮಾಡಿದ್ರೆ ಪ್ರಸ್ತಾಪ ಮಾಡ್ತೀನಿ ಅಲ್ಲ, ಪ್ರಸ್ತಾಪ ಇಲ್ಲಿ ಪ್ರಸ್ತಾಪ ಒಂದು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪದ ವಿಷಯ ಅವಕಾಶ ಕೊಡ್ತೇನೆ, ಬೇರೆಯವ್ರು ಕೂಡ ಕೊಟ್ಟವರು ಇದ್ದಾರೆ ಅಲ್ಲ. ಇದು ಗಂಭೀರವಾದ ವಿಚಾರ, ಎಲ್ಲ ಚರ್ಚೆ ಆಗುವಂತದ್ದು ಈಗ.